ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರೋ ಹಾಗೆ ಟೈಲರಿಂಗ್ ಕಲಿತು ಒಂದಷ್ಟು ಗ್ರೋ ಆಗಬೇಕು ಅಂದ್ಕೊಂಡಿದ್ದೀರೋ ಸೊ ಅಂಥವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ವೀಡಿಯೋ ಅಂತ ಹೇಳ್ಬೋದು ಒಂದಷ್ಟು ಟೈಲರಿಂಗ್ ಮೋಟಿವೇಶನ್ ವೀಡಿಯೋ ಅಂತಲೇ ತೊಗೊಳ್ಳಿ ಯಾಕೆ ಅಂತಂದರೆ ಸೊ ನಾನು ಎಲ್ಲ ಸ್ಟೇಜನ್ನು ದಾಟಿ ಇವಾಗ ಒಂದು ತಕ್ಕಮಟ್ಟಿಗೆ ನಾನು ಕೂಡ ಒಂದು ಬೆಸ್ಟ್ ಟೈಲರ್ ಅನ್ಸ್ಕೊಂಡಿರೋದಕ್ಕೆ ಸೊ ನಂತರ ಎಷ್ಟೋ ಮಹಿಳೆಯರಿಗೆ ಕೆಲವೊಂದು ಗೊತ್ತಿರೋಲ್ಲ ನಾನು ಸ್ಟಾರ್ಟಿಂಗ್ ಏನೆಲ್ಲ ಸ್ಟ್ರಗಲ್ಸ್ನ ಫೇಸ್ ಮಾಡಿದೆ ಯಾವ ರೀತಿ ನಾನು ಮತ್ತೆ ಅದರಿಂದ ಗ್ರೋ ಅಪ್ ಆಗಿ ಚೆನ್ನಾಗಿ ಫಿನಿಶಿಂಗಿಂದ ಇಳಿಬೋದು ಫಿಟ್ಟಿಂಗಿಂದ ಎಲ್ಲನೂ ಪರ್ಫೆಕ್ಟಾಗಿ ನಾನು ಹೇಗೆ ಕಲ್ತ್ಕೊಂಡೆ ಅಂತ ಹೇಳಿದ್ರೆ ನಂತರ ಇರುವಂಥ ಒಂದಷ್ಟು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅವ್ರಿಗೂ ಕೂಡ ಮೋಟಿವ್ ಆದ ನನಗೂ ಕೂಡ ನಿಮ್ಮ ಜೊತೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿರೋದಕ್ಕೆ ನನಗೂ ಒಂದು ಖುಷಿ ಇರುತ್ತೆ ಸೊ ಹಾಗಾಗಿನೇ ಇವತ್ತು ಈ ಒಂದು ವಿಡಿಯೋ ಸೊ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ವೀಡಿಯೋಸ್ಗೋಸ್ಕರ ಹಾಗೆ ನೀವೀಗ ಏನೆಲ್ಲ ಡಿಸೈನ್ಸ್ ನೋಡ್ತಾ ಇದ್ದೀರಾ ಏನೆಲ್ಲ ಪ್ಯಾಟರ್ನ್ಸ್ ನೋಡ್ತಾ ಇದ್ದೀರೋ ಅದೆಲ್ಲನೂ ನಾನೇ ಡಿಸೈನ್ ಮಾಡಿರೋ ಒಂದಷ್ಟು ಡಿಸೈನ್ಸ್ ಸ್ನೇಹಿತರೆ ಸೊ ಇದನ್ನ ನೋಡೋದ್ರಿಂದ ನಮ್ಗೆ ಹೇಗೆ ಅಂದರೆ ಝೀರೋ ಟು ಹೀರೋ ಅಂದ್ರೆ ಏನೂ ಬರದೇ ಇರೋರು ಕೂಡ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅವರು ಆಯ್ಕೆ ಮಾಡ್ಕೊಂಡಿರೋ ಒಂದು ವೃತ್ತಿ ಏನಿರುತ್ತೆ ಆ ವೃತ್ತಿಯಲ್ಲಿ ಕಷ್ಟಪಟ್ಟರೆ ಫಲಿತಾಂಶ ಅಂತೂ ಸೂಪರಾಗಿರುತ್ತೆ ಅದರಲ್ಲಿ ದಿ ಬೆಸ್ಟ್ ಅಂದರೆ ಟೈಲರಿಂಗ್ ಕೆಲಸ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಸೊ ಎಲ್ಲನೂ ಈಗ ಏನೇ ಒಂದು ಜಾಬ್ ತಗೊಳ್ರಿ ನಾವಾಗ ನಾವು ಹುಡ್ಕೊಂಡು ಹೋಗಬೇಕು ನಾವಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಬೇಕು ಆಮೇಲೆ ಎಲ್ಲ ಒಬ್ಬರು ಕೆಳಗಡೆ ಕೆಲಸ ಮಾಡಬೇಕು ಅವ್ರು ಕೊಡೋ ಪೇಮೆಂಟ್ಗೆ ನಾವು ಬೈಸ್ಕೊಳ್ಳು ಸೊ ಇದೆಲ್ರಿಗೂ ಗೊತ್ತಿದ್ದೆ ಹಾಗಂತ ನಾನು ಆ ಕೆಲಸಗಳೆಲ್ಲ ಕಮ್ಮಿ ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಟೈಲರಿಂಗ್ ಮಾತ್ರ ಹೇಗೆ ಅಂತಂದರೆ ನಮ್ಮನ್ನೇ ಉಳ್ಕೊ ಬರುತ್ತೆ ಒಂದು ಪರ್ಫೆಕ್ಟಾಗಿ ಬಟ್ಟೆ ಹೊಲಿತೀವಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೊಡ್ತೀವಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಕೊಡ್ತೀವಿ ಅಂದರೆ ಆ ಒಂದು ಕೆಲಸ ನಮ್ಮನ್ನೇ ಹುಡ್ಕೊಬರುತ್ತೆ ನಮ್ಮ ಮನೆ ಹತ್ರಗೆ ಬಂದು ನಮಗೆ ಕಾಸು ಕೊಟ್ಟು ಅವರು ಕೆಲಸನೂ ಕೊಡ್ತಾರೆ ಅಲ್ವಾ ಸೊ ಟೈಲರಿಂಗ್ ಅನ್ನೋದು ಅಷ್ಟು ಬೆಸ್ಟ್ ಅಂತ ಹೇಳ್ತೀನಿ ಮನೆಯಲ್ಲೇ ಇದ್ದು ನಾವು ಹೊಲ್ಕೋಬೋದು ಎಷ್ಟೋ ಹೌಸ್ ವೈಫ್ಸು ಮನೆಯಲ್ಲೇ ಇದ್ದು ಹೋಲ್ಕೊತಾರೆ ಇವನ್ ನಾನು ಕೂಡ ಮನೆಯಲ್ಲೇ ನಾನು ಟೈಲರಿಂಗ್ ಮಾಡೋದು ಸೊ ಪ್ರ ಪ್ರತಿಯೊಂದು ಹೊಲಿತೀನಿ ಸ್ನೇಹಿತರೆ ಇಂಥದ್ದು ಹೊಲಿಯೋಕ್ಕೆ ಬರೋಲ್ಲ ಅನ್ನಂಗೆ ಇಲ್ಲ ಎಲ್ಲ ಥರದ ಲೇಡೀಸ್ ಎಲ್ಲ ಥರದ ಟ್ರೆಂಡಿಗೆ ತಕ್ಕಂಗಿರೋಂತಹ ಎಲ್ಲ ಥರದ ಪ್ಯಾಟನ್ಸು ನಾನು ಒಲಿಬಲ್ಲೆ ಓಕೆನಾ ಸೊ ಇದನ್ನೆಲ್ಲ ಕಲಿಬೇಕು ಅಂತಂದರೆ ತುಂಬ ಈಸಿ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಅಂತಲೂ ನಾನು ಹೇಳಲ್ಲ ಯಾಕಂತಂದರೆ ಇದು ಒಲಿತಾ 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 ನಾವು ಸಾಯೋವರೆಗೂ ಹೊಲಿತಾ ಇದ್ದೀವಿ ಅಂದರೂ ಕೂಡ ಬೈಕೋಬೇಡಿ ನಾವು ಇರೋವರೆಗೂ ಹೊಲಿತೀವಿ ಅಂದರೂ ಕೂಡ ಇರೋವರೆಗು ಕಲಿತಾನೇ ಇರಬೇಕಾಗಿರುವಂಥ ಒಂದು ಕೆಲಸ ಇದು ಯಾಕಂತಂದರೆ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ ಪ್ಯಾಟರ್ನ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾವು ಎಷ್ಟು ದಿನ ಮಿಷನ್ ಮೇಲೆ ಕುತ್ಕೊಂಡು ಸ್ಟಿಚ್ ಮಾಡ್ತೀವೋ ಅಷ್ಟು ದಿನದವರೆಗೂ ಕೂಡ ನಾವು ಹೊಸದೊಂದು ಹೊಸದೊಂದು ಕಲಿತಾನೇ ಇರ್ತೀವಿ ಸೊ ಹಾಗಾಗಿ ಇದು ಮಾತ್ರ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಜಾಬ್ ಅಂತ ಹೇಳ್ಬೋದು ಸೊ ಎಲ್ಲೋ ಹೋಗಿ ದುಡ್ಕೊಂಡು ಇದು ಮಾಡೋದಕ್ಕಿಂತ ಆರಾಮಾಗಿ ಮನೆಯಲ್ಲೇ ಎಲ್ಲ ಕೆಲಸ ಮುಗಿಸಿ ಒಂದು ಬ್ಲೌಸ್ ಹೊಲಿದ್ರೆ ಕೂಡ ನಮಗೆ ಒಂದು ಟೂ ಹಂಡ್ರೆಡ್ ಬರುತ್ತೆ ಒಂದು ಹಂಡ್ರೆಡ್ ಬರ್ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ ಬಟ್ ಇದು ಹೇಗೆ ಅಂತಂದರೆ ಸೀಸನ್ ಇದ್ದಾಗ ಇರುತ್ತೆ ಅಲ್ವಾ ಸೊ ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ಇಲ್ಲದೇ ಇರ್ಬೋದು ಮಿಕ್ಕ ಸೀಸನ್ಸ್ ಎಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಆ ರೀತಿ ಇರುತ್ತೆ ಈಗ ನೀವು ಇದೇನೆಲ್ಲ ಪ್ಯಾಟರ್ನ್ಸ್ ಇದೆಲ್ಲ ಡಿಸೈನ್ಸ್ ಏನು ನೋಡ್ತಿದ್ದೀರೋ ಇದರ ಒಂದು ಪ್ರತಿಯೊಂದು ವೀಡಿಯೋನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಕಟ್ಟಿಂಗು ಸ್ಟಿಚ್ಚಿಂಗು ಪ್ರತಿಯೊಂದರದು ಇದೆ ನಿಮಗೇನಾದರೂ ಇಶ್ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ಪ್ಲೀಸ್ ಚಾನಲ್ನ ವಿಸಿಟ್ ಮಾಡಿ ಪ್ರತಿಯೊಂದನ್ನು ನೋಡಿ ಓಕೆನಾ ಸೊ ಇನ್ನು ನಾನು ಅದೇ ಝೀರೋ ಟು ಹೀರೋ ಅಂತ ಹೇಳಿದ್ನಲ್ವ ಏನಕ್ಕೆ ವಿಷಯ ಬರುತ್ತೆ ಅಂತಂದರೆ ಸುಮಾರು ಜನ ಟೈಲರಿಂಗ್ ಕಲಿಬೇಕು ಅಂತಾರೆ ಅದಕ್ಕೂ ಮೊದಲು ನೋಡಿ ಇದು ಫಸ್ಟ್ ಫಸ್ಟ್ ನನ್ನ ತೇಜು ಅಂದರೆ ನನ್ನ ಮಗಳಿಗೆ ಅವಾಗ ಫೋರ್ ಮಂತ್ಸ್ ಬೇಬಿ ಸೊ ಫಸ್ಟ್ ಫಸ್ಟ್ ನಾನು ಸ್ಟಿಚ್ ಮಾಡಿರೋಂಥ ಒಂದು ಬ್ಲೌಸು ಸಾರಿ ಫ್ರಾಕು ಅವಳೇ ನನಗೆ ಒಂಥರ ಹೇಗೆ ಅಂದರೆ ಅವಳೇ ನನಗೆ ಒಂಥರ ಮಾಡೆಲ್ ಯಾಕೆಂದರೆ ಅವಳಿಗೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿನೇ ನಾನು ತುಂಬ ತುಂಬ ಒಳ್ಳೊಳ್ಳೆ 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 ಡಿಸೈನ್ಸು ಕ್ರಿಯೇಟ್ ಮಾಡಿರೋದು ಸೊ ಅವಳಿಗೆ ಹೇಗೆ ಹೊಲಿದ್ರೆ ಚೆನ್ನಾಗಿರುತ್ತೆ ಹೇಗೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಗೆ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಕಲಿತೆ ಸೊ ಈಗ ಎಲ್ಲ ಥರದ್ದು ಡಿಸೈನ್ಸ್ ನೋಡಿ ಎಷ್ಟು ದೊಡ್ಡವಳು ಸೊ ಅವಳಿಗೆ ಎಲ್ಲ ಥರದ್ದು ಫ್ರಾಕ್ಸು ಡಿಸೈನ್ಸು ಎಲ್ಲನೂ ನಾನೇ ಮಾಡೋದು ಸೊ ಹಾಗಾಗಿ ನಮಗೆ ಒಂದು ಮೋಟಿವ್ ಇರಬೇಕು ಸೊ ನನಗೆ ಬೆಸ್ಟ್ ಮೋಟಿವೇಶನ್ ಅಂದರೆ ನನ್ನ ಮಗಳೇ ಸೊ ಅವ್ಳಿಗೆ ಯಾವ ರೀತಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾವ ರೀತಿ ಹೊಲದ್ರೆ ಅವಳು ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದನ್ನು ಥಿಂಕ್ ಮಾಡಿ ಥಿಂಕ್ ಮಾಡಿ ನಾನು ಡಿಸೈನ್ ಮಾಡ್ತೀನಿ ಸೊ ಹಾಗಾಗಿ ಇನ್ನು ಹೀರೋ ಟು ಝೀರೋ ಅಂತ ಸಾರಿ ಝೀರೋ ಟು ಹೀರೋ ಸ್ವಲ್ಪ ತೊದಲ್ತಾ ಇದ್ದೀನಿ ಬೈಕ್ ಹೋಗಬೇಡಿ ಏನೂ ಕಲ್ತಿಲ್ಲ ನನಗೇನೂ ಬರಲ್ಲ ಅನ್ನೋರು ಕೂಡ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಬರೋಂಥ ವೀಡಿಯೋಸ್ ನೋಡಿನೇ ನೀವು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಅನ್ನೋದು ಆರಾಮಾಗಿ ಕಲಿಬೋದು ಸ್ನೇಹಿತರೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಎಷ್ಟೋ ಜನ ಟೈಲರಿಂಗ್ ಕ್ಲಾಸಸ್ಗೆ ಹೋಗಿ ಕಲಿಬೇಕು ಅನ್ನೋದೇನಿಲ್ಲ ಯೂಟ್ಯೂಬ್ ನೋಡಿನೇ ಆಲ್ರೆಡಿ ಸುಮಾರಷ್ಟು ಸ್ಟಿಚಿಂಗು ಕಟಿಂಗ್ ಎಲ್ಲನೂ ಕಲಿತು ಒಂದು ಓನಾಗಿ ಅವರೇ ಒಂದು ಬಿಸ್ನೆಸ್ ನಡೆಸೋ ಮಟ್ಟಿಗೆಲ್ಲ ಕಲ್ತಿದ್ದಾರೆ ಸೊ ಹಾಗಾಗಿ ನೀವು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸುಮಾರಷ್ಟು ಒಂದಷ್ಟು ಮೋಟಿವೇಶನ್ ವೀಡಿಯೋ ಹಾಕ್ತೀನಿ ಸೊ ಅದಕ್ಕೆ ಹೇಗೆಲ್ಲ ರಿಪ್ಲೈ ಬರುತ್ತೆ ಆ ಒಂದು ರೆಸ್ಪಾನ್ಸ್ ಹೆಂಗಿರುತ್ತೆ ಅದನ್ನು ನೋಡ್ತಾ ಅದರ ಮಧ್ಯ ಮಧ್ಯದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಡಿಸೈನ್ 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 ಆಗಿ ಸ್ಟಿಚ್ ಮಾಡೋದಾಗಿರ್ಬೋದು ಈವನ್

ಬ್ಲೌಸ್ ಕಟಿಂಗ್ ಆಗಿರ್ಬೋದು ಹಾಗೆ ಫ್ರಾಕ್ ಕಟಿಂಗ್ಸ್ ಆಗಿರ್ಬೋದು ಲೆಹೆಂಗಾ ಕಟಿಂಗ್ಸ್ ಆಗಿರ್ಬೋದು ಸ್ಟಿಚಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ ಇದು ನನ್ನ ಚಾನೆಲ್ನ ನಾನು ಪ್ರಮೋಟ್ ಮಾಡ್ಕೊತಾ ಇದ್ದೀನಿ ಅಂದರೂ ಕೂಡ ಬೇಜಾರಿಲ್ಲ ಯಾಕಂತಂದರೆ ನೀವು ಏನೆಲ್ಲ ಡಿಸೈನ್ ನೋಡ್ತಿದ್ದೀರಾ ಇದೆಲ್ಲ ನಾನೇ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಓಕೆ ಇವರು ಇಷ್ಟೆಲ್ಲ ಡಿಸೈನ್ ಮಾಡಿದ್ದಾರೆ ಅಂದರೆ ನಮಗೂ ಅವರ ಚಾನಲ್ ನೋಡಿ ನಾವು ಕಲ್ತರು ಕೂಡ ಏನು ಲಾಸ್ ಆಗಲ್ಲ ಅಂತ ಓಕೆನಾ ಸೊ ಹಾಗಾಗಿನೇ ನಾನು ನಿಮ್ಗೆ ಹೇಳ್ತಾ ಇರೋದು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಮೋಟಿವ್ ಆಗೋ ಥರ ಪ್ರತಿಯೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಜೊತೆ ನಾನು ಹೇಳ್ತಾ ಹೋಗ್ತೀನಿ ಎಷ್ಟೋ ಜನಕ್ಕೆ ಸುಮಾರು ಜನಕ್ಕೆ ಟೈಲರಿಂಗ್ ಕಲಿಬೇಕು ಕಲಿಬೇಕು ಅಂತ ಆಸೆ ಇರುತ್ತೆ ಬಟ್ ಹೇಗೆ ಏನು ಅನ್ನೋದು ಗೊತ್ತಿರೋಲ್ಲ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟು ಇದು ಮಾಡ್ತೀನಿ ನೀವು ಟೈಲರಿಂಗ್ ಕಲಿಬೇಕು ಅಂದರೆ ಯಾವ ರೀತಿ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಬೇಕು ಹೇಗೆ ಗ್ರೋ ಮಾಡ್ಕೋಬೇಕು ಅಂತ ಓಕೆನಾ ಸೊ ಇದು ಏನಪ್ಪ ಅಂತಂದರೆ ಯಾರು ಬೇಕಾದ್ರೂ ಟೈಲರಿಂಗ್ ಕಲಿಬೋದು ಆಗೋದೇ ಇಲ್ಲ ಅನ್ನೋರು ಕೂಡ ಕಲಿತು ಏನಾದರೂ ಒಂದು ಸಾಧನೆ ಮಾಡ್ಬೋದು ಸೊ ಡಿಫ್ರೆಂಟ್ ನಾನೇ ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ ನಾನು ಒಂದು ಟೈಲರ್ ಆಗ್ತೀನಿ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ನನಗೆ ಇವಾಗ ಅದೇ ಒಂದು ರೀತಿ ಹೆಂಗೆ ಅಂದರೆ ಅನ್ನ ಕೊಡೋ ದೇವರು ಅನ್ನೋ ಥರ ಇದೆ ಸೊ ಹಾಗಾಗಿ ಈ ಕೆಲಸ ಯಾವುದೂ ನಮಗೆ ಕಡಿಮೆ ಅನ್ನೋ ಥರನೇ ಇಲ್ಲ ಯಾವ ಕೆಲಸಕ್ಕೂ ಇದು ಕಡಿಮೆ ಅನ್ನೋ ಥರನೇ ಇರೋಲ್ಲ ಟೈಲರಿಂಗ್ ಯಾರೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇಟ್ಟು ಕಲೀರಿ ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ಈಗಂತೂ ಸಿಕ್ಕಾಪಟ್ಟೆ ಇದೆ ಅಲ್ವಾ ಸ್ಟಿಚ್ಚಿಂಗು ಕಟ್ಟಿಂಗು ಒಂಥರ ಫ್ಯಾಷನ್ ಡಿಸೈನಿಂಗ್ ಥರನೇ ನಾವು ಒಂದು ಲೆಕ್ಕದಲ್ಲಿ ಫ್ಯಾಷನ್ ಡಿಸೈನರ್ಸ್ ಥರನೇ ಅಲ್ವಾ ಒಂದು ಬಟ್ಟೆನ ಕೊಟ್ಬಿಟ್ಟು ಈ ರೀತಿಯೆಲ್ಲ ಡಿಸೈನ್ ಮಾಡಿ ಅಂದರೆ ನಾವು ಅದನ್ನು ಕ್ರಿಯೇಟ್ ಮಾಡಿ ಹೊಲಿತೀವಲ್ವ ಸೊ ನನಗೆ ತುಂಬ ಹೆಮ್ಮೆ ಇದೆ ನಾನು ಟೈಲರ್ ಅಂತ ಹೇಳ್ಕೊಳ್ಳೋದಕ್ಕೆ ಏನಂತಂದರೆ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದನೇ ನಮಗೆ ಕಸ್ಟಮರ್ ಮತ್ತೆ ಬರದೇ ಇರೋ ಥರ ಆಗೋಗ್ತಾರೆ ಆಮೇಲೆ ಒಂದಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಗೊತ್ತಿಲ್ಲ ಗೊತ್ತಿರಲ್ಲ ಎಷ್ಟೇ ಕಲ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಇವನ್ ನನಗೂ ಕೂಡ ಎಷ್ಟೋ ಕಲ್ತಿರ್ತೀನಿ ಆದರೂ ನನಗೆ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ಗೊತ್ತಿರಲ್ಲ ಸೊ ನಾನು ಕೂಡ ಅದನ್ನು ತಿಳ್ಕೊಂಡೆ ನಾನು ರೆಡಿ ಮಾಡಿ ಮತ್ತೆ ಇದು ಮಾಡಿಕೊಡ್ತೀನಿ ಓಕೆನಾ ಎಷ್ಟೇ ದೊಡ್ಡ ಟೈಲರ್ ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಗೊತ್ತಾಗೋಲ್ಲ ಅಂಥದ್ದನ್ನು ಸಣ್ಣ ಪುಟ್ಟ ನನಗೆ ನನ್ನ ಇಷ್ಟು ವರ್ಷದಲ್ಲಿ ಅಂದರೆ ನನಗೆ ಸುಮಾರು ಹತ್ತು ವರ್ಷದಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈ ಹತ್ತು ವರ್ಷದಲ್ಲಿ ನನಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಇತ್ತು ನಾನು ಫಸ್ಟ್ ಎಲ್ಲ ಹೇಗೆಲ್ಲ ಇದು ಮಾಡಿ ಕಸ್ಟಮರ್ನ ಕಳ್ಕೊಂಡೆ ಮತ್ತು ಹೇಗೆ ನನಗೆ ಒಂದು ಟೈಲರಿಂಗ್ ಇದನ್ನು ಗ್ರೋ ಮಾಡಿಕೊಂಡೆ ಈ ಒಂದು ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಹೇಗೆ ಕಲಿತೆ ಯಾವ ಥರ ಎಲ್ಲ ನಾನು ಮತ್ತೆ ನನ್ನ ಒಂದು ಸ್ಟಿಚಿಂಗು ಕಟ್ಟಿಂಗ್ನೆಲ್ಲ ಹೆಂಗೆ ಚೇಂಜ್ ಮಾಡಿಕೊಂಡೆ ಹೇಗೆ ನಾನು ಗ್ರೋ ಅಪ್ ಆದೆ ಅಂತ ಒಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಆಗ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಅನ್ನೋದಿರುತ್ತೆ ಸೊ ನಾನು ಈಗ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ಈ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ಕೊಡ್ಬೇಕು ಹಾಗೆ ನನ್ನ ಚಾನ್ ಚಾನಲ್ನಲ್ಲಿ ಇನ್ಮೇಲೆ ಎಲ್ಲ ಥರದ ಕಟ್ಟಿಂಗು ಸ್ಟಿಚ್ಚಿಂಗ್ ಟ್ರೆಂಡಿಗೆ ತಕ್ಕಂಗೆ ಕಿಡ್ಸಿಂದ ದೊಡ್ಡವ್ರವರ್ಗು ಏನೆಲ್ಲ ಬರುತ್ತೋ ಆ ಥರದ್ದು ಎಲ್ಲ ಪ್ಯಾಟರ್ನ್ಸು ಕೂಡ ಕಟ್ಟಿಂಗು ಸ್ಟಿಚ್ಚಿಂಗು ಚಾನಲ್ ಬರ್ತಾ ಇರೋ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಹಾಗೆ ಮೇಯ್ನ್ ಬ್ಲೌಸ್ ಕಟ್ಟಿಂಗಲ್ಲಿ ಏನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಒಂದು ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಹೇಗೆ ನಾವು ನಮ್ಮನ್ನು ನಾವು ಬೆಸ್ಟ್ ಟೈಲರ್ ಥರ ನಾವೇ ನಮ್ಮನ್ನು ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಪ್ಲೀಸ್ ಡೈಲಿ ಅಂತೂ ವೀಡಿಯೋಸ್ನ ಫಾಲೋ ಇರಿ ನಿಮಗೆ ಏನಾದರೂ ಒಂದು ಒಳ್ಳೇದು ಅನ್ಸಿದ್ರೆ ಖಂಡಿತವಾಗ್ಲೂ ಅದನ್ನು ನೀವು ಲೈಫಲ್ಲಿ ಅಳವಡಿಸ್ಕೊಳ್ಳಿ ಯಾಕಂತಂದರೆ ನಾನು ಸುಮಾರಷ್ಟು ಜನ ವೀಡಿಯೋಸ್ ನೋಡಿ ನಾನು ಕೂಡ ಮೋಟಿವ್ ಆಗಿ ನಾನು ಕೂಡ ಅದನ್ನೆಲ್ಲ ಫಾಲೋ ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ಇದು ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸುಮಾರು ದಿನ ಆಗೋಗಿತ್ತು ಚಾನಲ್ನಲ್ಲಿ ವೀಡಿಯೋಸ್ ಮಾಡೋದು ಬಿಟ್ಟು ಆದರೂ ನನ್ನ ಎಲ್ಲ ಸ್ಟಿಚಿಂಗ್ ವೀಡಿಯೋಸು ಈಗಲೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಓಡ್ತಾನೇ ಇದ್ದಾವೆ ಟ್ರೆಂಡಿಂಗಲ್ಲಿ ಅಂದರೆ ಒಂಥರ ಹೇಗೆ ಅಂದರೆ ಒಂಥರ ಚೆನ್ನಾಗಿದೆ ಚಾನಲ್ ಓಡ್ತಾನೇ ಇದೆ ಅಲ್ಪ ಸ್ವಲ್ಪ ಯಾವಾಗಲೋ ಒಂದು ಸಿಕ್ಸ್ ಮಂತ್ಸ್ಗೋ ಏಯ್ಟ್ ಮಂತ್ಸ್ಗೋ ಒಂದು ಪೇಮೆಂಟ್ ಬರ್ತಾ ಇದೆ ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಮತ್ತೆ ಸ್ಟಾರ್ಟ್ ಮಾಡಬೇಕು ನಾನು ಈ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಾನು ಇಷ್ಟು ದಿನ ಓಕೆ ಟೈಮ್ ಇರೋಲ್ಲ ಟೈಮ್ ಇರೋಲ್ಲ ಅಂದ್ಕೊಂಡು ನಾನು ಇದು ಮಾಡಿರಲಿಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ನನ್ನ ಮೇಲೆ ನನಗೆ ಒಂದು ಬೇಜಾರು ಯಾಕೆ ಎಷ್ಟೋ ಜನಕ್ಕೆ ನಾನು ಕಳ್ಸ್ಕೊಡ್ಬೋದಲ್ವ ನನಗೆ ಎಲ್ಲೆಲ್ಲೋ ಹೋಗಿ ನಾವು ಅವ್ರಿಗೆ ಎಲ್ಪ್ ಮಾಡಿದ್ವಿ ಇವ್ರಿಗೆ ಎಲ್ಪ್ ಮಾಡಿದ್ವಿ ಅನ್ನೋ ಬದಲು ಸೊ ನನಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ ಮುಖಾಂತರ ನಾನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಒಂದಷ್ಟು ಜನಕ್ಕೆ ಸ್ಟಿಚಿಂಗ್ ಕಟಿಂಗ್ ತ ಕಳಿಸ್ಕೊಡ್ಬೋದು ಸೊ ಅದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ನಾನು ಹೇಗೆ ಗ್ರೋ ಆಗಿದ್ದೀನಿ ಎಲ್ಲರೂ ಹಾಗೆ ಗ್ರೋ ಆಗಬೇಕು ಹಂಗಂತ ನಾನೇನೋ ದಿ ಬೆಸ್ಟ್ ಟೈಲರ್ ಅಂತ ಹೇಳ್ತಾ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಒಂದು ಸುತ್ತಮುತ್ತ ಇರೋರೆಲ್ಲರೂ ಹೇಳ್ತಾ ಇರ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅದು ಎಕ್ಸ್ಪೆಷಲಿ ಮಕ್ಕಳು ಕ್ರಿಯೇಟ್ ಮಾಡೋ ಡ್ರೆಸ್ಸಸ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಹೇಳ್ತಾ ಇರ್ತಾರೆ ಾರೆ ಸೊ ಹಾಗಾಗಿ ನಾನೇ ಅಂದ್ಕೊತೀನಿ ಎಲ್ಲೆಲ್ಲೋ ಹೋಗಿ ನಾವು ಹೆಲ್ಪ್ ಮಾಡಬೇಕು ಅದು ಇದು ಅನ್ನೋ ಬದಲು ನನಗೆ ಗೊತ್ತಿರುವಂಥ ಒಂದು ವಿದ್ಯೆಯನ್ನು ನಿಮ್ಮೆಲ್ರಿಗೂ ಕಳಿಸ್ಕೊಟ್ರೆ ಸೊ ನೀವು ಕೂಡ ಕಲಿತೀರಾ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಾಳೆಯಿಂದ ಡೈಲಿ ಒಂದೊಂದು ಮೋಟಿವೇಶನ್ ವೀಡಿಯೋ ಹಾಗೆ ಕೆಲವೊಂದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಈಗ ಹಬ್ಬ ಬರ್ತಾ ಅಲ್ವಾ ಸೊ ಮಕ್ಕಳಿಗೆಲ್ಲ ಹೇಗೆ ಸ್ಟಿಚ್ ಮಾಡ್ತೀನಿ ನನಗೆ ನಾನು ಹೇಗೆ ಸ್ಟಿಚ್ ಮಾಡ್ಕೊತೀನಿ ಪ್ರತಿಯೊಂದರ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಬರ್ತಾ ಇರುತ್ತೆ ನೀವೆಲ್ಲರೂ ಕೂಡ ನೋಡಿ ಆಧರಿಸಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿಯೊಂದು ವಿಡಿಯೋನೂ ಕೂಡ ಫಾಲೋ ಮಾಡ್ತಾ ಹೋಗಿ ಎಷ್ಟು ಜನ ಇಲ್ಲಿವರೆಗೂ ನೋಡಿದಿರೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರ ಅಂದರೆ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ಯಾವುದೇ ಒಂದು ವೀಡಿಯೋ ಫುಲ್ ನೋಡಿದ್ರೇ ನಮಗೆ ಗೊತ್ತಾಗೋದು ಏನು ಹೇಳಿದ್ದೀವಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಏನೆಲ್ಲ ಟಿಪ್ಸ್ ಕೊಟ್ಟಿದ್ದೀವಿ ಅಂತ ಸೊ ಹಾಗಾಗಿನೇ ಸೊ ನೆಕ್ಸ್ಟು ಯಾವಾಗಲೂ ಅಷ್ಟೇ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಅಂತೂ ಬರ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್